ಕೇಜ್ರಿವಾಲ್ ಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಜೈಲು ಸೇರಿದ್ದ ಕೇಜ್ರಿವಾಲ್ ಅವರಿಗೆ ಈಗ ಜಾಮೀನ್ ಸಿಕ್ಕಿದೆ. ಕೇಜ್ರಿವಾಲ್ ಗೆ ದೊಡ್ಡ ರಿಲೀಫ್, ಮಧ್ಯಂತರ ಜಾಮೀನು ನೀಡಿದ್ದೆ ಸುಪ್ರೀಂ ಕೋರ್ಟ್. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೆ ಬಿಗ್ ರಿಲೀಫ್ ಆಗಿದೆ. ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ. ಜೂನ್ 1ರವರೆಗೂ ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನನ್ನ ನೀಡಲಾಗಿದೆ. ಸಿಎಂ ಆಗಿ ಅಧಿಕಾರ ಚಲಾಯಿಸದಂತೆ ಕೇಜ್ರಿವಾಲ್ ಗೆ ಸುಪ್ರೀಂ ಷರತ್ತನ್ನ ಸಹ ವಿಧಿಸಿದೆ. ಜೂನ್ 1ರವರೆಗೂ ಸಹ ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನು ನೀಡಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ. ಲೋಕಸಭೆ ಎಲೆಕ್ಷನ್ ಗೆ ಪ್ರಚಾರಕ್ಕಾಗಿ ಜಾಮೀನು ಕೇಳಲಾಗಿತ್ತು ಕೇಜ್ರಿವಾಲ್ ರಿಂದ. ಈಗ ಜೂನ್ 1ರವರೆಗೂ ಸಹ ಕೇಜ್ರಿವಾಲ್ ಗೆ ಜಾಮೀನನ್ನ ನೀಡಲಾಗಿತ್ತು. ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನನ್ನ ನೀಡಿ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ. ಜೂನ್ 1ರವರೆಗೂ ಸಹ ಅವಕಾಶ ಇರುತ್ತೆ. ಆದರೆ ಸಿಎಂ ಆಗಿ ಅಧಿಕಾರವನ್ನ ಚಲಾಯಿಸದಂತೆ ಷರತ್ತನ್ನ ವಿಧಿಸಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ. ಇದು ಅಪರೂಪದ ಪ್ರಕರಣ ಅಂತ ಸುಪ್ರೀಂ ಕೋರ್ಟ್ ಪರಿಗಣಿಸಿ ಜಾಮೀನನ್ನ ನೀಡಿದೆ. ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಅರೆಸ್ಟ್ ಆಗಿದ್ರು ಅರವಿಂದ್ ಕೇಜ್ರಿವಾಲ್. 50 ದಿನ ಜೈಲು ವಾಸವನ್ನ ಪೂರೈಸಿದ್ದಾರೆ ಈಗಾಗಲೇ. ಇದು ಅಪರೂಪದ ಪ್ರಕರಣ ಅಂತ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಜಾಮೀನನ್ನ ನೀಡಿದೆ. ಆದ್ರೆ ಜೂನ್ 1ರವರೆಗೂ ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನು. ಆದ್ರೆ ಸಿಎಂ ಆಗಿ ಅಧಿಕಾರವನ್ನ ಚಲಾಯಿಸಬಾರದು ಅಂತ ಸುಪ್ರೀಂ ಕೋರ್ಟ್ ಷರತ್ತನ್ನ ವಿಧಿಸಿದೆ. ಕೆಲವೊಂದಿಷ್ಟು ಷರತ್ತನ್ನ ವಿಧಿಸಿ ಕೇಜ್ರಿವಾಲ್ ಗೆ ಜಾಮೀನನ್ನ ನೀಡಲಾಗಿದೆ ಸುಪ್ರೀಂ ಕೋರ್ಟ್ ನಿಂದ. 50 ದಿನಗಳಿಂದಲೂ ಸಹ ಜೈಲಿನಲ್ಲಿದ್ರು, ಈಗ ಮಧ್ಯಂತರ ಜಾಮೀನು ನೀಡಲಾಗಿದೆ. ಮಾರ್ಚ್ 21ಕ್ಕೆ ಅರೆಸ್ಟ್ ಆಗಿದ್ರು. ಕೊನೆಗೂ ಈಗ ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಗೆ ಜಾಮೀನು ಸಿಕ್ಕಿದೆ. 50 ದಿನಗಳ ಜೈಲು ವಾಸದ ನಂತರ ಜಾಮೀನನ್ನ ನೀಡಲಾಗಿದೆ. ಜೂನ್ 1ರವರೆಗೂ ಮಾತ್ರ ಜಾಮೀನನ್ನ ನೀಡಲಾಗಿರುವಂತದ್ದು. ಇದು ಅಪರೂಪದ ಪ್ರಕರಣ ಅಂತ ಪರಿಗಣಿಸಿ ಸುಪ್ರೀಂ ಈ ಆದೇಶವನ್ನ ನೀಡಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಶಿಶೇಖರ್. ಶಶಿಶೇಖರ್, ಕೊನೆಗೂ ಕೇಜ್ರಿವಾಲ್ ಗೆ ಮಧ್ಯಂತರ ಜಾಮೀನನ್ನ ಸುಪ್ರೀಂ ಕೋರ್ಟ್ ನೀಡಿದೆ, ಏನೆಲ್ಲ ಷರತ್ತುಗಳನ್ನ ವಿಧಿಸಿದೆ, ಆದೇಶದಲ್ಲಿ ಏನಿದೆ? ಪ್ರಗತಿ, 50 ದಿನಗಳ ನಂತರ ಕೇಜ್ರಿವಾಲ್ ಗೆ ಸುಪ್ರೀಂ ಕೋರ್ಟ್ ಜಾಮೀನನ್ನ ಕೊಟ್ಟಿದೆ. ಮಾರ್ಚ್ 21ಕ್ಕೆ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರು, ಷರತ್ತು ವಿಧಿಸಿ ಜಾಮೀನನ್ನ ಕೊಟ್ಟಿದೆ. ಷರತ್ತಿನಲ್ಲಿ ಪ್ರಮುಖವಾಗಿ ನೀವು ದೆಹಲಿ ಸಿಎಂ ಆಗಿ ಅಧಿಕಾರವನ್ನ ಚಲಾಯಿಸಬಾರದು, ಯಾವುದೇ ಫೈಲ್ಗಳಿಗೂ ಕೂಡ ಸಹಿ ಹಾಕಬಾರದು ಅನ್ನುವ ಷರತ್ತನ್ನ ವಿಧಿಸಿ ಈ ಜಾಮೀನನ್ನ ಕೊಡಲಾಗಿದೆ. ಕೇಜ್ರಿವಾಲ್ ಇವತ್ತು ಸಂಜೆ ಜೈಲಿನಿಂದ ರಿಲೀಸ್ ಆದ ನಂತರ ಮುಖ್ಯಮಂತ್ರಿಯಾಗಿ ದೆಹಲಿಯಲ್ಲಿ ಕಾರ್ಯನಿರ್ವಹಿಸುವಂತಿಲ್ಲ. 20 ದಿನಗಳ ಕಾಲ ಜಾಮೀನನ್ನ ಕೊಡಲಾಗಿದೆ, ಅಂದ್ರೆ ಜೂನ್ 1ರವರೆಗೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಲ್ಲಿಟ್ಟುಕೊಂಡು ಜಾಮೀನನ್ನ ಕೇಳಿದ್ರು ಕೇಜ್ರಿವಾಲ್, ಅದೇ ದೃಷ್ಟಿಯಲ್ಲಿಟ್ಟುಕೊಂಡು ಜಾಮೀನನ್ನ ಷರತ್ತನ್ನ ವಿಧಿಸಿ ಜಾಮೀನನ್ನ ಕೊಟ್ಟಿದೆ. ಪ್ರಚಾರಕ್ಕೆ ಅವಕಾಶವನ್ನ ಕೊಟ್ಟಿದೆ, ಆದ್ರೆ ದೆಹಲಿ ಸಿಎಂ ಆಗಿ ಅಧಿಕಾರ ಚಲಾಯಿಸೋದಕ್ಕೆ ಅವಕಾಶವನ್ನ ಕೊಟ್ಟಿಲ್ಲ. ಈ ಕೇಸ್ನಲ್ಲಿ ಕೇಜ್ರಿವಾಲ್ ಮೇಲಿದ್ದಂತಹ ಆರೋಪ ಮದ್ಯನೀತಿಯನ್ನ ದೆಹಲಿಯಲ್ಲಿ ಹೊಸದಾಗಿ ಮದ್ಯನೀತಿಯನ್ನ ಮಾಡಿ 100 ಕೋಟಿ ರೂಪಾಯಿ ಅಕ್ರಮವಾಗಿ ಹಣವನ್ನ ಸುಲಿಗೆ ಮಾಡಲಾಗಿತ್ತು ಅನ್ನುವ ಆರೋಪ ಕೇಜ್ರಿವಾಲ್ ಅವರ ಮೇಲಿತ್ತು. ಕೇಜ್ರಿವಾಲೇ ಕಿಂಗ್ ಪಿನ್, ಇಡೀ ಪ್ರಕರಣದ ಕಿಂಗ್ ಪಿನ್ ಅಂತ ಇಡಿ ಅಧಿಕಾರಿಗಳು ಕೋರ್ಟ್ನಲ್ಲಿ ವಾದ ಮಾಡಿದ್ರು, ತನಿಖೆಯನ್ನ ಮಾಡಿದ್ರು. ಕೇಜ್ರಿವಾಲ್ ಅವರನ್ನ ಮಾರ್ಚ್ 21ನೇ ತಾರೀಕು ಅರೆಸ್ಟ್ ಮಾಡಿ ವಿಚಾರಣೆಯನ್ನು ಕೂಡ ನಡೆಸಿದ್ರು. ಈಗ ಸುಪ್ರೀಂ ಕೋರ್ಟ್ ಕೇಜ್ರಿವಾಲ್ ಗೆ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಕೆಳಹಂತದ ರೋಸ್ ಅವೆನ್ಯೂ ಕೋರ್ಟ್ ನಲ್ಲೂ ಕೂಡ ಕೇಜ್ರಿವಾಲ್ ಗೆ ಜಾಮೀನು ನಿರಾಕರಿಸಲಾಗಿತ್ತು. ಹೈಕೋರ್ಟ್ ಹೋದಾಗ್ಲೂ ಕೂಡ ಜಾಮೀನು ಸಿಕ್ಕಿರಲಿಲ್ಲ ಕೇಜ್ರಿವಾಲ್ ಗೆ. ಕೇಜ್ರಿವಾಲ್ ಅವರನ್ನ ಬಂಧಿಸಿರೋದು ಸರಿ ಅಂತ ದೆಹಲಿಯ ಹೈಕೋರ್ಟ್ ಹೇಳಿತ್ತು. ಈಗ ಅಂತಿಮವಾಗಿ ಸುಪ್ರೀಂ ಕೋರ್ಟ್ ನಲ್ಲಿ ಅರವಿಂದ್ ಕೇಜ್ರಿವಾಲ್ ಗೆ ಒಂದು ರಿಲೀಫ್ ಸಿಕ್ಕಿದೆ. ಜೂನ್ 1ರವರೆಗೆ ಜಾಮೀನನ್ನ ನೀಡಿ ಆದೇಶವನ್ನ ಮಾಡಿದೆ. ಆ ಜೂನ್ 1ರ ಒಳಗೆ ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಏನಾದ್ರೂ ಸಲ್ಲಿಕೆ ಮಾಡದೇ ಇದ್ರೆ ಈ ಜಾಮೀನನ್ನ ವಿಸ್ತರಣೆ ಮಾಡಿ ಅಂತ ಅರವಿಂದ್ ಕೇಜ್ರಿವಾಲ್ ಮತ್ತೊಮ್ಮೆ ಅರ್ಜಿಯನ್ನ ಸಲ್ಲಿಕೆ ಮಾಡುವಂತಹ ಸಾಧ್ಯತೆಗಳಿದ್ದಾವೆ. ಆದ್ರೆ ಅದರೊಳಗೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಕ್ಕೆ ಇಡಿ ಅಧಿಕಾರಿಗಳು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಒಂದು, ಇಡಿ ಅಧಿಕಾರಿಗಳು ಜೂನ್ 1ರ ಒಳಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದೆ ಆದ್ರೆ
ಆಗ ರೆಗ್ಯುಲರ್ ಬೇಲ್ ಅನ್ನ ಪಡೆದುಕೊಳ್ಳಬೇಕಾಗತ್ತೆ. ಈಗ ಪಡೆದಿರುವಂತಹ ಮಧ್ಯಂತರ ಜಾಮೀನನ್ನ ಕೊಟ್ಟಿರೋದು, ಒಂದು ಬಾರಿ ಚಾರ್ಜ್ ಶೀಟ್ ಸಲ್ಲಿಕೆಯಾದ್ರೆ ಆನಂತರ ರೆಗ್ಯುಲರ್ ಬೇಲ್ ತೆಗೆದುಕೊಳ್ಬೇಕು, ಅದಕ್ಕೆ ಮತ್ತೆ ಅಪ್ಲಿಕೇಶನ್ ಆಗಿ ಬರುತ್ತೆ. ಈಗ ಸದ್ಯಕ್ಕೆ ಎಎಪಿಯ ಹೋರಾಟಕ್ಕೆ, ಕಾನೂನು ಹೋರಾಟಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ಜಯ ಸಿಕ್ಕಿದೆ. ಕೋರ್ಟ್ ಎಲೆಕ್ಷನ್ ಕಾರಣಕ್ಕೆ, ಎಲೆಕ್ಷನ್ ಸಮಯದಲ್ಲಿ ಒಬ್ಬ ರಾಜಕೀಯ ಪಕ್ಷದ ನಾಯಕನನ್ನ ಅಕ್ರಮ ಹಣ ವರ್ಗಾವಣೆ ಕೇಸ್ನಲ್ಲಿ ಜೈಲಿಗೆ ಹಾಕಿದ್ದಾರೆ, ರಿಲೀಸ್ ಮಾಡಬೇಕು, ಚುನಾವಣಾ ಪ್ರಚಾರ ಇದೆ, ಇಂಥ ಸಂದರ್ಭದಲ್ಲಿ ಅಂತಹ ನಾಯಕನನ್ನ ಜೈಲಿಗೆ ತಳ್ಳಿದ್ರೆ ಏನರ್ಥ ಅನ್ನುವ ರೀತಿಯಲ್ಲಿ ಎಎಪಿ ವಾದ ಮಾಡಿತ್ತು. ಆ ವಾದಕ್ಕೆ ಮನ್ನಣೆ ಕೊಟ್ಟು ಇವತ್ತು ಸುಪ್ರೀಂ ಕೋರ್ಟ್ ಜಾಮೀನನ್ನ ಕೊಟ್ಟು ಆದೇಶ ಮಾಡಿದೆ. ಇಡಿ ಜಾಮೀನು ಕೊಡೋದಕ್ಕೆ ವಿರೋಧವನ್ನ ಮಾಡಿತ್ತು. ಇದು ಪ್ರೆಸಿಡೆಂಟ್ ಆಗ್ಬಿಡುತ್ತೆ. ಇದೇ ರೀತಿಯಾಗಿ ನೀವು ಒಬ್ಬ ಆರೋಪಿಗೆ, ಅಕ್ರಮ ಹಣ ವರ್ಗಾವಣೆ ಕೇಸ್ನ ಆರೋಪಿಗೆ ಜಾಮೀನನ್ನ ಕೊಟ್ರೆ ಉಳಿದ ಆರೋಪಿಗಳು ಕೂಡ ಇದೇ ಪ್ರಕರಣವನ್ನ ಉಲ್ಲೇಖ ಮಾಡಿ ತೀರ್ಪು ಕೊಡೋದಾಗುತ್ತೆ. ಇದು ಕೆಟ್ಟ ಉದಾಹರಣೆ ಆಗುತ್ತೆ ಅನ್ನುವ ವಾದವನ್ನ ಇಡಿ ಅಧಿಕಾರಿಗಳು ಮಂಡನೆ ಮಾಡಿದ್ರು. ಆದ್ರೆ ಕೊನೆಯದಾಗಿ ಸುಪ್ರೀಂ ಕೋರ್ಟ್ ಅರವಿಂದ್ ಕೇಜ್ರಿವಾಲ್ ಅವರಿಗೆ ಮಧ್ಯಂತರ ಜಾಮೀನು ನೀಡುವಂತಹ ನಿರ್ಧಾರ ಮಾಡಿದೆ. ಇವತ್ತು ಸಂಜೆಯ ಒಳಗೆ ಕೇಜ್ರಿವಾಲ್ ತಿಹಾರ್ ಜೈಲಿನಿಂದ ರಿಲೀಸ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಪ್ರಗತಿ, ಥ್ಯಾಂಕ್ ಯು ಶಶಿಶೇಖರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.